ಯಾರ ಹುಟ್ಟಾಕಿದ್ದು ನಾನು ನಿಮಗೆ ಹೇಳ್ತಾ ಇದ್ದೆ ಈ ಶಾಪ ಬಂದು ಮೂವತ್ತೆಂಟೇ ವರ್ಷದಲ್ಲಿ ಅಷ್ಟು ದೊಡ್ಡ ಕೃತಿ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನ ಬರೆದಿದ್ರು ಕೂಡ ಈ ಅಮಲ ದೇವತೆ ಪೂಜೆ ಬಗ್ಗೆ ಅಲ್ಲಿ ಏನು ಮಾಹಿತಿ ಇಲ್ಲ ಅಂದ್ರೆ ಗೋವಿಂದ ವೈದ್ಯ ಅದನ್ನ ಮರ್ತಿದ್ದಾರೆ ಅಂತಲೂ ಹೇಳಕ್ಕಾಗಲ್ಲ ಬಿಟ್ರು ಅಂತಲೂ ಇಲ್ಲ ಆಮೇಲೆ ಮುಂದಕ್ಕೆ ನೂರು ವರ್ಷಕ್ಕೆ ಬನ್ನಿ ಸಾವಿರದ ಏಳ್ನೂರ ನಲವತ್ತರಲ್ಲಿ ನೂರೊಂದ ಅಂದ್ರೆ ದಳವಾಯಿ ನಂಜರಾಜಯ್ಯನ ಆಶ್ರಿತ ಕವಿ ನೂರೊಂದ ಸೌಂದರ್ಯ ಕಾವ್ಯ ಅಂತ ಕೃತಿ ಬರೆದಿದ್ದಾನೆ ಅದು ಹನ್ನೆರಡು ಹದಿಮೂರು ಅಧ್ಯಾಯಗಳದು ಎರಡು ಚಾಪ್ಟರ್ ಅಲ್ಲಿ ಈ ಒಂದು ಪೂರ್ತಿ ಶರನ್ನವರಾತ್ರಿ ಬಗ್ಗೆ ಜಂಬೂ ಸವಾರಿ ಬಗ್ಗೆ ಎಲ್ಲ ಬರೀತಾನೆ ಆದರೆ ಅಲ್ಲೂ ಕೂಡ ಅಮಲ ದೇವತೆ ಪೂಜೆ ಬಗ್ಗೆ ಮಾಹಿತಿ ಇಲ್ಲ ಇನ್ನು ನೂರು ವರ್ಷ ಮುಂದಕ್ಕೆ ಬಂದಾಗ ಸಾವಿರದ ಎಂಟುನೂರ ಮೂವತ್ತರ ದಶಕದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ಕವಿ ತಮ್ಮಯ್ಯ ಶಾಸ್ತ್ರಿ ಅಂತ ಅವರು ಬರೆದಿರ್ತಕ್ಕಂಥ ರಾಜವಂಶ ರತ್ನಪ್ರಭಾ ಕೂಡ ಬಗ್ಗೆ ಮಾಹಿತಿ ಇಲ್ಲ ನಡುವೆ ಎಷ್ಟು ಮಹಾರಾಜರುಗಳೇ ರಚಿಸಿರೋದು ಮತ್ತೆ ಅವರ ಆಸ್ಥಾನ ಕವಿಗಳು ರಚಿಸಿರ್ತಕ್ಕಂಥ ಅನೇಕ ಕೃತಿಗಳಿದೆ ಅಲ್ಲಿ ಎಲ್ಲೂ ಕೂಡ ಅಮಲ ದೇವತೆ ಪೂಜೆ ಬಗ್ಗೆ ಮಾಹಿತಿ ಚೂರು ಇಲ್ಲ ಅಂದ್ರೆ ಎಲ್ಲರೂ ಮರ್ತಿರ್ತಾರೆ ಎಲ್ಲರೂ ಮೇಡಂ ಅಲ್ಮೇಲಮ್ಮ ಶಾಪದ ಬಗ್ಗೆ ಮಾತನಾಡ್ತಾ ಇದ್ರಿ ಮೂರನೇ ಶಾಪದ ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್ ನಾನ್ ಮೂರನೇ ಫಸ್ಟ್ ತಗೊಂಡಿದ್ದೀನಿ ಎಲ್ಲಿ ಇದರ ಉಲ್ಲೇಖ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಫ್ರಾನ್ಸಿಸ್ ಬುಖನಾನ್ ಎಂಬತಕ್ಕಂಥ ಐರೋಪ್ಯ ಅಧಿಕಾರಿಯೊಬ್ಬ ಪ್ರವಾಸ ಕೈಗೊಳ್ತಾನೆ ಅವಂದು ಮೂರು ವಾಲ್ಯೂಮಲ್ಲಿ ಒಂದು ಕೃತಿ ಇದೆ ಎ ಜರ್ನಿ ಫ್ರಮ್ ಮಡ್ರಾಸ್ ಥ್ರೂ ದ ಕಂಟ್ರೀಸ್ ಆಫ್ ಮೈಸೂರು ಕೆನರಾ ಆ್ಯಂಡ್ ಮಲ್ಬಾರ್ ಅಂತ ಏನು ಉದ್ದೇಶ ಇದರಲ್ಲೆಲ್ಲ ದಾಖಲಾಗಿರೋದು ಎಲ್ಲೆಲ್ಲಿ ಅವನು ಪ್ರವಾಸವನ್ನು ಕೈಗೊಂಡ ಎಲ್ಲ ಕಡೆ ಮಾಹಿತಿಗಳನ್ನು ಸಂಗ್ರಹಿಸೋದು ಅವನು ತಲಕಾಡು ಪ್ರದೇಶಕ್ಕೆ ಬಂದಾಗ ಅಲ್ಲಿ ಮಾಹಿತಿ ಸಂಗ್ರಹಿಸಿದಾಗ ಅಂದರೆ ಐತಿಹ್ಯಗಳಿರ್ಬೋದು ಅಲ್ಲಿ ಆಚರಣೆಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಪ್ರತಿಯೊಂದನ್ನು ತೊಗೋತಾನೆ ದಾಖಲು ನಾನು ಅದನ್ನ ಅದರಲ್ಲಿ ಈ ಅಲಮೇಲ್ಮನ ಶಾಪದ ಬಗ್ಗೆಯೂ ಕೂಡ ಫಸ್ಟ್ ಅಲ್ಲಿ ಬರುತ್ತೆ ನೀವು ಈ ಕೃತಿಗಳ ಬಗ್ಗೆ ನಾನು ಅವಾಗಲೇ ಹೇಳಿದೆ ಸಾವಿರದ ಎಂಟುನೂರ ಮೂವತ್ತರ ದಶಕದವರೆಗಿನ ಕೃತಿಗಳಲ್ಲಿ ಎಲ್ಲೂ ಕೂಡ ಅಮಲ ದೇವತೆ ಪೂಜೆ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರೇ ರಚಿಸಿರ್ತಕ್ಕಂಥ ಮಹಾರಾಜ ವಂಶಾವಳಿ ಅದನ್ನು ಪ್ರಕಟ ಮಾಡಿದ್ದು ನಾಲ್ವಡಿಯವರ ಕಾಲದಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆ ಕೃತಿಯಲ್ಲಿ ಮೊದಲ ಬಾರಿಗೆ ಅಮಲ ದೇವತೆ ಪೂಜೆ ಬಗ್ಗೆ ಇದೆ ಅಂದರೆ ಬಹುಶಃ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಈ ಅಮಲ ದೇವತೆ ಪೂಜೆಯ ಒಂದು ಕೈಂಕರ್ಯ ಆರಂಭ ಆಗಿರಬೇಕು ಇವತ್ತಿಗೂ ನಡೀತಾ ಇದೆ ಅದು ಅಂದರೆ ರಾಜಮನೆತನದಲ್ಲಿ ಪದ್ಧತಿ ಪ್ರಕಾರ ಅವೆಲ್ಲ ನಡ್ಕೊಂಡು ಬರ್ತಾ ಇದೆ ಮತ್ತು ನಮಗೆ ನಾನು ಒಂದು ಅಂಶವನ್ನು ಗಮನಿಸಿರೋದು ಶಾಪದ ಬಗ್ಗೆನೇ ಸ್ಪಷ್ಟ ಇಲ್ಲ ಆಕೆ ಹೇಳಿದ್ದೇನು ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ದತ್ತುಪುತ್ರನೇ ಆಗಲಿ ಒಮ್ಮೆ ಸಿಂಹಾಸನಕ್ಕೆ ಕೂತ ಮೇಲೆ ಆತ ಮೈಸೂರು ರಾಜನೇ ಆವಾಗ ಅವನಿಗೆ ಮಗು ಆಗಬಾರ್ದು ಆದರೆ ಇವಾಗ ಈ ಶಾಪದ ವಿಚಾರ ರಾಜ ತಟ್ಟಲಿಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರನೇ ದೊರೆಗಳಿಗೆ ಬಂದಾಗ ಅದು ಬ್ರೇಕಾಗಿದೆ ಎಂದಾಗ ಶಾಪ ಕಪೋಲ ಕಲ್ಪಿತ ಅನ್ನೋದು ಈ ದಾಖಲೆಗಳಿಂದ ನಾವು ಹೇಳಬಹುದಾಗಿದೆ ಇನ್ನು ಮೊದಲ ಎರಡು ಶಾಪಗಳು ತಲಕಾಡು ಮರಳಾಗಲಿ ಮಾಲಿಂಗಿ ಮಡುವಾಗಲಿ ಅಂತ ಇದಕ್ಕೆ ಜಿಯಾಲಜಿಸ್ಟ್ ಮತ್ತು ಆರ್ಕ್ಯಾಲಜಿಸ್ಟ್ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ ಕಾವೇರಿ ನದಿಯ ಹರಿವು ಮತ್ತು ಅಲ್ಲಿಯ ಭೂಸ್ವರೂಪದ ಸಹಜ ಪ್ರಕ್ರಿಯೆಗಳೇ ಇದಕ್ಕೆ ಕಾರಣನೇ ವಿನಃ ಶಾಪ ಅಲ್ಲ ಅನ್ನೋದು ಮುಡುಕುತರೆ ಮುಡುಕುತರೆ ಒಂದು ಸಮತಟ್ಟಾದ ಪ್ರದೇಶ ಅಲ್ಲಿಂದ ಹರಿದಂತಹ ಕಾವೇರಿ ಮಾಲಿಂಗಿಗೆ ಬಂದಾಗ ಒಂದು ಇಪ್ಪತ್ತು ಮೂವತ್ತು ಅಡಿಯ ಆಳಕ್ಕೆ ಧುಮುಕುತ್ತೆ ಕಾವೇರಿ ನದಿ ಮತ್ತೆ ಅದು ಊರು ಅಲ್ಲಿ ಅಡ್ಡಿ ಬರುತ್ತೆ ಕಾವೇರಿ ನದಿಗೆ ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಹರಿತಾ ಇದ್ದಂತಹ ಕಾವೇರಿ ಒಂದೇ ಸಲ ಸಡನ್ ಆಗಿ ಪೂರ್ವಾಭಿಮುಖವಾಗಿ ತೊಂಬತ್ತು ಡಿಗ್ರಿಗೆ ತಿರುಗುತ್ತೆ ಆವಾಗ ನದಿಯ ವೇಗ ಶೀಘ್ರವಾಗುತ್ತೆ ಸಾವಿರಾರು ವರ್ಷಗಳಿಂದ ಫ್ಲಡ್ ಬಂದಾಗ ಕಾವೇರಿಯಲ್ಲಿ ಅದು ಮಾಲಿಂಗಿಗೆ ಬಂದಾಗಲೇ ಕೊಚ್ಚಿಕೊಂಡು ಬಂತು ಮುಡುಕು ತೊರೆಯಿಂದ ಆ ಕೊಚ್ಚಿದ ನೀರು ಶೀಘ್ರವಾಗಿ ತಿರುವು ಪಡೆದಾಗ ಮ ತಲಕಾಡುವರೆಗೆ ತಂದು ಹಾಕಿರೋದು ಅದು ಈಗ ಏನಾಯ್ತು ತಲಕಾಡಿಗೆ ತಂದು ಹಾಕಿದ್ದಕ್ಕೆ ಅದು ಇದು ತಲಕಾಡಲ್ಲಿ ಮರಳು ಹಾರ್ತು ಅಂತಲ್ಲ ಸಾವಿರದ ಮುನ್ನೂರ ಅರವತ್ತರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು ತಲಕಾಡು ಅವಾಗ ಮಾಧವ ಮಂತ್ರಿ ಎಂಬಕ್ಕಂತಹ ಅವರ ಪ್ರತಿನಿಧಿ ಈಗಲೂ ಇದೆ ತಲಕಾಡಲ್ಲಿ ಮಾಧವ ಮಂತ್ರಿ ಅಣೆಕಟ್ಟು ಅಂತ ಕರಿತೀವಿ ಅದನ್ನ ತಲಕಾಡ್ ಸಮೀಪನೆ ತಲಕಾಡಕ್ಕೆ ಸೇರಿದ ಹಾಗೇನೆ ಒಂದು ಅಣೆಕಟ್ಟೆಯನ್ನು ಕಟ್ಟಿಸ್ತಾ ಈ ಅಣೆಕಟ್ಟೆ ಕಟ್ಟ ಅದು ಕೃಷಿಗೆ ಜನ ಜಾನುವಾರಿಗೆ ಅನುಕೂಲ ಆಗೋದು ಬೇರೆ ಸಾವಿರದ ಆರುನೂರ ನಲವತ್ತು ಐವತ್ತರ ದಶಕದಲ್ಲಿ ಶಾಪ ಕೊಟ್ಟಿರೋದು ಸಾವಿರದ ಆರುನೂರ ಹತ್ತು ಗಂಗಪೂರ್ವದಿಂದ ಗಂಗರು ಚೋಳರು ಹೊಯ್ಸಳರು ವಿಜಯನಗರ ಇವರೆಲ್ಲರೂ ಕೂಡ ಅದನ್ನು ಗಂಗರಿಗಂತೂ ತಲಕಾಡು ಆಡಳಿತದ ಕೇಂದ್ರ ಸಾಂಸ್ಕೃತಿಕ ರಾಜಧಾನಿಯಾಗಿ ಮುಂದುವರೆದಿದೆ ವಿಜಯನಗರ ಕಾಲದವರೆಗೂ ಈ ಮಾಧವ ಮಂತ್ರಿ ಅಣೆಕಟ್ಟು ಕಟ್ಟಿರೋದು ಸಾವಿರದ ಮುನ್ನೂರ ಅರವತ್ತರಲ್ಲಿ ನಾನು ಹೇಳ್ತಾ ಇರೋದು ಸಾವಿರದ ಆರುನೂರ ನಲವತ್ತು ಐವತ್ತರ ದಶಕದಲ್ಲಿ ಭೀಕರ ಜಲಕ್ಷಾಮ ಉಂಟಾಯಿತು ಹಾಗೆ ಜಲಕ್ಷಾಮ ಉಂಟಾದಾಗ ನದಿಯ ನೀರು ಕಡಿಮೆ ಆಯಿತು ಅಲ್ಪ ಸ್ವಲ್ಪ ಇದ್ದ ನೀರು ಕೂಡ ಮಾಧವ ಮಂತ್ರಿ ಕಟ್ಟಿದಂತಹ ಅಣೆಕಟ್ಟೆಯಲ್ಲಿ ಶೇಖರಣೆ ಆಯಿತು ಅಂದ್ರೆ ರಿವರ್ ಬೆಡ್ ಕಂಪ್ಲೀಟ್ ಎಕ್ಸ್ಪೋಸ್ ಆಗಿದೆ ನದಿ ಒಣಗ್ತು ಆಗ ಮರಳು ನೋಡಿ ಅದು ಮನೆಗೂ ಕಟ್ಟೋದು ಬರಲ್ಲ ಫೈನ್ ಡಸ್ಟ್ ಅದು ಆ ಕಣ ಹಾರಕ್ಕೆ ಶುರುವಾಯಿತು ಯಾತಕ್ಕೆ ತಲ್ಕಾಡಲ್ಲೇ ಬಿತ್ತು ಅಲ್ಲಿ ಊರ ಒಳಗಡೆ ದೊಡ್ಡ ದೊಡ್ಡ ಗುಡಿಗೋಪುರಗಳು ಮರಗಳು ಎಲ್ಲ ಇದನ್ನ ತಡೀತು ಈಗೊಂದು ಎಂಟತ್ತು ವರ್ಷದಲ್ಲಿ ಏರಿಯಲ್ ವ್ಯೂ ಮಾಡಿದಾಗ ಅಲ್ಲೊಂದು ತಡೆಗೋಡೆ ನಿರ್ಮಾಣ ಆಗಿರೋದು ಕೂಡ ಸಿಕ್ಕಿದೆ ಇಲ್ಲೋ ತಡೆಗೋಡೆ ಯಾಕೆ ನಿರ್ಮಿಸ್ತಾರೆ ಆ ಮರಳು ಬರೋದನ್ನ ತಡೆಯೋದಕ್ಕೋಸ್ಕರ ತಡೆಗೋಡೆ ಹಾಕಿರೋದು ಮರಳು ಹಾರೋದನ್ನ ಇವಾಗ ಹಾರ್ತಾ ಇಲ್ಲ ಮರಳು ಇವಾಗ ಬೀಳ್ತಾ ಇಲ್ಲ ಆದರೆ ಈಗ ಅಲ್ಲಿ ಏನು ಎಕಲಾಜಿಕಲ್ ಫಾರ್ಮೇಷನ್ ಇದೆ ಅದನ್ನು ಅಡ್ಡಿಪಡಿಸಕ್ಕೆ ಹೋಗಿಲ್ಲ ಅಷ್ಟೇ ಅದರಿಂದ ತಲಕಾಡು ಮರಳಾಗೋದಕ್ಕೆ ಈ ಎಲ್ಲ ನ್ಯಾಚುರಲ್ ಫಿನಾಮಿನಾ ಕಾರಣವೇ ವಿನಃ ಅಲಮೇಲೆ ಮನಶಾಪ ಶಾಪ ಅಲ್ಲ ಹಾಗೆಯೇ ಮಾಲಿಂಗಿ ಮಡುವಾಗೋದು ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ ಅವಳು ಮಡವು ಅಂತಾನೆ ಹೋಗಿ ಅಲ್ಲಿ ಬಿದ್ದಿರೋದು ಎಲ್ಲ ದೇವಿಯ ಒಡವೆಗಳನ್ನ ಮಡ್ಲಲ್ಲಿ ಕಟ್ಕೊಂಡು ಅಂತ ಹೇಳಿ ಮಾಲಿಂಗಿ ಮಡವಾಗೋದಕ್ಕೂ ಈಗ ಜಿಯಾಲಜಿಸ್ಟ್ ಮತ್ತೆ ಆರ್ಕ್ಯಾಲಜಿಸ್ಟ್ ಪ್ರಕಾರ ಯಾವಾಗಲೂ ನಿಮಗೆ ಗೊತ್ತಿದೆ ವಾಸಸ್ಥಾನ ಹ್ಯಾಬಿಟೇಷನಲ್ ಏರಿಯಾ ಸಾಫ್ಟ್ ಆಗಿರುತ್ತೆ ಆ ಫೋರ್ಸ್ಗೆ ನದಿ ಇಪ್ಪತ್ತು ಮೂವತ್ತು ಅಡಿ ಆಳಕ್ಕೆ ಬಂದು ತೊಂಬತ್ತು ಡಿಗ್ರಿನಲ್ಲಿ ಎಂದಾಗ ನದಿ ಕೊರತ ಉಂಟಾಗಿದೆ ಅವರೆಲ್ಲರ ಸಂಶೋಧಕರ ಪ್ರಕಾರ ಈಗ ಕಾವೇರಿ ನದಿಯ ಒಳಗಡೆ ಅರ್ಧ ಮಾಲಿಂಗಿ ಇದೆ ಇವತ್ತಿಗೂ ಕೊರತ ಆಗ್ತಾ ಇದೆ ಬಟ್ ಗಟ್ಟಿ ಭಾಗ ಸಿಕ್ಕಿರೋದ್ರಿಂದ ನಿಧಾನವಾಗಿ ಆಗ್ತಾ ಇದೆ ಆದ್ರಿಂದ ಅದು ಬಿಗಿನಿಂಗ್ ಇಂದಾನು ಮಡವೇ ಇದೆ ಅಲ್ಲಿ ಈಕೆಯ ಶಾಪದಿಂದ ಆಗಿದೆ ಅನ್ನೋದಲ್ಲ ಇದೆಲ್ಲ ನ್ಯಾಚುರಲ್ ಫಿನಾಮಿನಾ ಹಾಗಾಗಿ ಈ ಶಾಪವೇ ಮೂರೂ ಶಾಪಗಳು ಕಪೋಲ ಕಲ್ಪಿತ ಅನ್ನೋದು ಈ ದಾಖಲೆಗಳಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಮೇಡಮ್ ಇನ್ನೊಂದು ಈ ದಸರಾ ಮೆರವಣಿಗೆಯಲ್ಲಿ ಬಳಸ್ತಾ ಇರುವಂತಹ ಚಿನ್ನದ ಅಂಬಾರಿ ಯಾವ ಕಾಲದ್ದು ಮತ್ತು ಅದರ ಇತಿಹಾಸ ಏನು ಅಂತ ಹೇಳ್ಬೋದ ಈಗಿನ ಚಿನ್ನದ ಅಂಬಾರಿಗೆ ಕೇವಲ ಒಂದು ನೂರೈವತ್ತು ವರ್ಷದ ಇತಿಹಾಸ ಇದೆ ಅಂಬಾರಿನ ಬಳಸ್ತಾ ಇದ್ರ ಬಿಗಿನಿಂಗ್ ಅಲ್ಲಿ ಅಂದರೆ ಸಾವಿರದ ಆರ್ನೂರ ಹತ್ತರಲ್ಲಿ ಶುರುವಾದಂತಹ ಇದು ಆ ಕಾಲಕ್ಕೆ ಬಳಸಿಲ್ಲ ಅನ್ನೋದಕ್ಕೆ ನಮಗೆ ದಾಖಲೆ ಇದೆ ಯಾಕೆಂದ್ರೆ ಗೋವಿಂದ ವೈದ್ಯ ತನ್ನ ಕಂಠೀರವ ನರಸರಾಜ ವಿಜಯ ಕೃತಿಯಲ್ಲಿ ಅವನು ಈ ದಸರಾ ಮೆರವಣಿಗೆ ಜಂಬೂ ಸವಾರಿಗೆ ಸಂಬಂಧಪಟ್ಟಾಗೆ ಹೇಳುವಾಗ ಸಾಲಂಕೃತವಾದ ಅಶ್ವದಲ್ಲಿ ಬಂದಂತಹ ಕಂಠೀರವ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅಲಂಕೃತವಾದಂತಹ ಪಟ್ಟದ ಆನೆಯ ಶಿರದ ಮೇಲೆ ಜಂಗಿಸಿದ ಅಂತಿದೆ ಅಂದ್ರೆ ಕುದುರೆಯಿಂದ ಅದಕ್ಕೆ ಆನೆಗೆ ಹತ್ತದ ಅಂತ ಜಂಗಿಸೋದು ನೆಗ್ಗೋದು ಅಂದಾಗ ಅಲ್ಲಿ ಅಂಬಾರಿ ಇರಲಿಕ್ಕೆ ಸಾಧ್ಯ ಇಲ್ಲ ಇದ್ದಿದ್ರೆ ಅದನ್ನು ಡೆಫಿನೆಟಾಗಿ ಆಗಿ ಹೇಳಿರ್ತಿದ್ದ ಆದರೆ ನಮಗೆ ಅಂಬಾರಿಯ ಒಂದು ಛಾಯಾಚಿತ್ರ ಸಿಗ್ತಕ್ಕಂಥದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆದರೆ ಆ ಅಂಬಾರಿ ಇವತ್ತಿನ ಅಂಬಾರಿ ತರ ಇಲ್ಲ ಹೌದಾ ಅಂತ ಕರಿತೀವಿ ನಾವು ಇದು ವಾಸ್ತವಿಕವಾಗಿ ಇದಕ್ಕೂ ಕೂಡ ಒಂದು ಛಾಯಾಚಿತ್ರ ಸಿಕ್ಕಿರೋದು ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರ ವಿವಾಹ ಸಂದರ್ಭದಲ್ಲಿ ಮಾಡಿಸ್ತಂತಹದ್ದು ಇದು ಚಿನ್ನದ ಅಂಬಾರಿ ಅಂತ ಹೇಳ್ತೀವಿ ಆದ್ರೆ ಇದು ಕೂಡ ಮರದ ಸ್ಟ್ರಕ್ಚರ್ ಇದೆ ಅದಕ್ಕೆ ಚಿನ್ನದ ತಗಡಗಳನ್ನ ಹೊಡೆದಿರೋದು ಏಳ್ನೂರ ಐವತ್ತು ಕೆಜಿ ಏಳ್ನೂರ ಐವತ್ತು ಕೆಜಿ ಇಡೀ ಅಂಬಾರಿ ಅಂದ್ರೆ ಮರದ್ದು ಆ ಸ್ಟ್ರಕ್ಚರು ಸೇರಿ ಏಳ್ನೂರ ಐವತ್ತು ಕೆಜಿ ಚಿನ್ನದ ತಗಡಗಳನ್ನ ಹೊಡೆದಿರ್ತಕ್ಕಂಥದ್ದು ಅದಕ್ಕೆ ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ ನಂತರ ಅಂದ್ರೆ ಅವ್ರ ಮಗನೇ ದತ್ತುಪುತ್ರ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರ ವಿವಾಹ ಕಾಲದಲ್ಲಿ ಅವರು ಅಂದರೆ ನೂತನ ದಂಪತಿಗಳು ಅಲ್ಲಿ ಆ ಒಂದು ವಿವಾಹದ ಭಾಗವಾಗಿ ಮೆರವಣಿಗೆ ಇರುತ್ತೆ ಆ ಮೆರವಣಿಗೆಯಲ್ಲಿ ಬಳಸಿರೋದಿದೆ ಅಂದರೆ ಈ ಅಂಬಾರಿಯನ್ನ ಆಗ ಮಹಾರಾಜರು ಕೂತ್ಕೋ ಈ ದಸರಾದಲ್ಲಿ ಜಂಬೂ ಸವಾರಿಗೆ ಮತ್ತೆ ರಾಜಮನೆತನದ ಮಕ್ಕಳ ವಿವಾಹದಲ್ಲಿ ಮೆರವಣಿಗೆ ಬಳಸ್ತಾ ಇದ್ರು ಈಗ ಇರ್ತಕ್ಕಂಥ ಕಾಮಾಕ್ಷಿ ದೇವಿಯವರು ಮಹಾರಾಜಕುಮಾರಿ ಕಾಮಾಕ್ಷಿ ದೇವಿಯವರು ಮಹಾರಾಜರ ಮೂರನೇ ಪುತ್ರಿ ಅವರ ಕಾಲದಲ್ಲಿ ಲಾಸ್ಟ್ ಅಂತೆ ಮೆರವಣಿಗೆಗೆ ಅದನ್ನು ಬಳಸಿದ್ದು ಆಮೇಲೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಇದೇ ಅಂಬಾರಿ ಇದೇ ಅಂಬಾರಿ ಈ ಅಂಬಾರಿಯನ್ನ ಇವಾಗ ಸರ್ಕಾರ ಯಾವಾಗ ಶುರು ಮಾಡ್ತು ಚಾಮುಂಡೇಶ್ವರಿ ದೇವಿಯನ್ನ ಅದಕ್ಕೆ ಮುಂಚೆ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಕಾಲದಿಂದ ಜಂಬೂ ಸವಾರಿಯಲ್ಲಿ ಆನೆಯ ಮೇಲೆ ಪಟ್ಟದ ಆನೆ ಮೇಲೆ ಇದೇ ಅಂಬಾರಿಯನ್ನ ಕಟ್ಟಿಸಿ ಅವರು ಕೂತ್ಕೊಂಡು ಬರ್ತಾ ಇದ್ರು ಆದರೆ ಇದು ನಿಂತಿದ್ದು ಯಾವಾಗ ಅಂದ್ರೆ ಅರವತ್ತೊಂಬತ್ತರಲ್ಲಿ ಕೊನೆ ಹತ್ತನೇ ಸಾರಿ ಜಯಚಾಮರಾಜ ಅಂದ್ರ ಒಡೆಯರು ಅವರು ಕೂತಿದ್ದೇ ಕೊನೆ ಎಪ್ಪತ್ತರಲ್ಲಿ ರಾಜಧನ ನಿಲ್ತು ಅಂತ ಅವರು ಜಂಬೂ ಸವಾರಿನ ಕೂತ್ಕೊಳ್ಳಲಿಲ್ಲ ಇನ್ನು ಮುಂದುವರಿಸಲಿಲ್ಲ ಎಪ್ಪತ್ತೈದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸರ್ಕಾರ ಏನು ಶುರು ಮಾಡಿದೆ ಇದೇ ಅಂಬಾರಿಯಲ್ಲಿ ಈಗ ನಮ್ಮ ನಗರ ದೇವತೆ ಮತ್ತು ಅರಮನೆಯವರ ಕುಲದೇವತೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಈ ಸಲ ಅಂತೂ ಅದು ಕೂಡ ಮೆರವಣಿಗೆಯಲ್ಲಿ ಬಂದಿರೋದು ಅದ್ಧೂರಿಯಾಗಿ ಬಂದಿರೋದು ಗೊತ್ತಾಗಿದೆ ಅದೇ ದೇವತೆಯನ್ನ ಅಂಬಾರಿ ಒಳಗಡೆ ಕೂರಿಸೋದು ಅಂಬಾರಿ ಕಟ್ತಾರೆ ಆಮೇಲೆ ಅಂಬಾರಿ ಒಳಗಡೆ ಕೂರಿಸಿ ಅದಕ್ಕೆ ಪೂಜೆ ಕೈಂಕರ್ಯಗಳು ನಡೆಸಿದ ಮೇಲೆ ಅದು ಜಂಬೂ ಸವಾರಿ ಹೋಗುತ್ತೆ ಅಂದ್ರೆ ಚಾಮುಂಡೇಶ್ವರಿಗೋಸ್ಕರನೇ ಈ ಅಂಬಾರಿ ತಯಾರು ಅಲ್ಲ ಅಲ್ಲ ಚಾಮುಂಡೇಶ್ವರಿಗೂ ಆಗಿದ್ದಲ್ಲ ಅದು ಬಹಳ ಹಿಂದಿಂದು ಅದಕ್ಕೆ ಇತಿಹಾಸ ಇಲ್ಲ ಒಂದ್ ನೂರೈವತ್ತು ವರ್ಷದ ಅದೇ ಕಡಿಮೆ ಅಲ್ಲ ನೂರೈವತ್ತು ವರ್ಷದ ಇತಿಹಾಸ ಆದ್ರೆ ಸಾವಿರದ ಆರ್ನೂರ ಹತ್ತರಲ್ಲೇ ಶುರುವಾದಾಗಿ ಅಂಬಾರಿ ಇತ್ತು ಅನ್ನೋದಲ್ಲ ಹೌದು ಅದನ್ನ ನಿರ್ಮಾಣ ಮಾಡಿದ ಅದು ಅರಮನೆ ಸಮೀಪನೇನೆ ಒಂದು ಸೋನಾ ಸ್ಟ್ರೀಟ್ ಅಂತ ಇದೆ ಆ ಸೋನಾ ಸ್ಟ್ರೀಟ್ ಅಲ್ಲೇ ಇದನ್ನ ಮಾಡಿರ್ತಕ್ಕಂಥದ್ದು ಅದನ್ನ ಮಾಡಿದ್ದು ಯಾರ ನೇತೃತ್ವ ಅಂದ್ರೆ ಸ್ವರ್ಣಕಲಾ ನಿಪುಣ ಅಂತ ಹೇಳಿ ಸಿಂಗಣ್ಣಾಚಾರ್ಯ ಅಂತ ಅವರ ನೇತೃತ್ವದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದು ಏಳ್ನೂರ ಐವತ್ ಕೆಜಿ ಚಿನ್ನನೂ ಅಲ್ಲ ಚಿನ್ನದ ತಗಡಗಳಿದೆ ಅದ್ರ ಒಳಗಡೆ ಮರದ ಸ್ಟ್ರಕ್ಚರ್ ಇದೆ ಆದ್ರಿಂದ ಇದು ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಕಾಲದಿಂದ ಇರತಕ್ಕಂಥದ್ದೇ ವಿನಃ ಅದಕ್ ಪೂರ್ವದಲ್ಲಿ ಈ ಅಂಬಾರಿ ಇದ್ದಿದ್ದಲ್ಲ ಓಕೆ ಮೇಡಮ್ ನೀವ್ ಹೇಳ್ತಾ ಇದ್ರಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇದನ್ನ ಆರಂಭಿಸಿದ್ದು ಅಂತ ಆ ಸಂದರ್ಭದಲ್ಲಿ ಮದುವೆಯ ಮೆರವಣಿಗೆಗೆ ಈ ಅಂಬಾರಿಯನ್ನ ಬಳಸ್ತಾ ಇದ್ರು ಅಂತ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಆನೆ ಮೇಲೆನೆ ಅಂಬಾರಿ ಆಗ್ತಾ ಇತ್ತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಳಸಿದ್ದು ಹೌದಾ ಬೇರೆ ಅವ್ರು ಬಳಸಿದ್ದು ಬೇರೆ ಆದ್ರೆ ಈ ಅಂಬಾರಿಯನ್ನು ಕಟ್ತಾ ಇದ್ದಿದ್ದು ಆನೆ ಮೇಲೇನೆ ಆನೆ ಮೇಲೆ ಅಂಬಾರಿಯನ್ನು ಕಟ್ಟಿ ಅದರಲ್ಲಿ ನೂತನ ದಂಪತಿಗಳನ್ನ ಕೂರಿಸಿ ಮೆರವಣಿಗೆ ವಿವಾಹದ ಭಾಗ ರಾಜಮನೆತನದ ವಿವಾಹದ ಭಾಗ ಅದಕ್ಕೆ ಹೇಳಿದ್ದು ಕಾಮಾಕ್ಷಿ ದೇವಿಯವರ ಕಾಲದಲ್ಲೂ ಆಯ್ತು ಆಮೇಲೆ ಸರ್ಕಾರ ಈ ಅಂಬಾರಿನ ಈ ರಾಜಮನ ತಂದವರು ಬಳಸೋದಕ್ಕೆ ಅವಕಾಶ ಕೊಡ್ಲಿಲ್ಲ ಬಟ್ ಅವರ ಇದರಲ್ಲೇ ಇರುತ್ತೆ ಗೊಂಬೆ ತೊಟ್ಟಿಲ್ ಇರ್ತಾರೆ ವೀಕ್ಷಕರ ಇದಕ್ಕೆ ಸಿಗುತ್ತೆ ಅದು ನೋಡೋದಿಕ್ಕೆ ಅರಮನೆ ನೋಡೋಕೆ ಬಂದವರಿಗೆ ನೋಡೋದಕ್ಕೆ ಅಂಬಾರಿ ಸಿಗುತ್ತೆ ಪ್ರದರ್ಶನಕ್ಕೆ ಇರುತ್ತೆ ಓ ಎಸ್ ಸಿಂಹಾಸನ ಮಾತ್ರ ಇರಲ್ಲ ಇದು ಸಿಗುತ್ತೆ ನಿಮ್ಗೆ ನೋಡೋದಕ್ಕೆ ಈ ಐರೋಪ್ಯ ಅತಿಥಿಗಳ ವಿಶೇಷ ದರ್ಬಾರನ್ನ ಯಾರ ಆರಂಭಿಸ್ತಾರೆ ಅದರ ಮಹತ್ವ ಏನು ಅಂತ ತುಂಬಾ ಮುಖ್ಯವಾದ್ದು ಈಗ ನೇರ ಸಂಪರ್ಕಕ್ಕೆ ಬಂದ ಮೇಲೆ ಮೈಸೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಬ್ರಿಟಿಷರ ಅಥವಾ ಐರೋಪ್ಯರ ನೇರ ಸಂಪರ್ಕಕ್ಕೆ ಬಂದಿದ್ದು ಸಹಾಯಕ ಸೈನ್ಯ ಒಪ್ಪಂದದೊಂದಿಗೆ ಅದಾದ್ಮೇಲೆ ಅವ್ರದ್ದು ತುಂಬಾ ಸಲಿಯಿಂದ ಕೇಳ್ತಾ ಇರ್ತಾರೆ ಅಂದ್ರೆ ಈ ಒಂದು ದರ್ಬಾರನ್ನ ಖಾಸಗಿ ದರ್ಬಾರನ್ನ ತುಂಬಾ ಫೇಮಸ್ ಆದ್ರಿಂದ ನೋಡ್ಬೇಕು ಅಂತ ಸಾವಿರದ ಎಂಟುನೂರ ಐದರಿಂದ ಕೆಲವೇ ಅಧಿಕಾರಿಗಳಿಗೆ ಇದಕ್ಕೆ ಅವಕಾಶ ಇತ್ತು ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಅಂದ್ರೆ ಒಂಬತ್ತನೇ ದಿನದ ಎಲ್ಲಾ ಕಾರ್ಯಕ್ರಮಗಳು ಮುಗಿದ ಮೇಲೆ ಮಹಾರಾಜರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಐರೋಪ್ಯ ವಿಶೇಷ ದರ್ಬಾರ್ಗೆ ಅವಕಾಶವನ್ನ ಮಾಡಿಕೊಟ್ರು ಇನ್ವಿಟೇಷನ್ ಮಾಡ್ಕೊಂಡು ಮೇಡಮ್ ಐರೋಪ್ಯ ದರ್ಬಾರ್ ಬಗ್ಗೆ ಇದ್ರಿ ಓಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರ ಒಂದು ಬೇಡಿಕೆಯ ಕೋರಿಕೆಯ ಮೇರೆಗೆ ಐರೋಪ್ಯ ಅತಿಥಿಗಳಿಗೋಸ್ಕರನೇ ವಿಶೇಷವಾಗಿ ಒಂಬತ್ತನೇ ದಿನದ ಎಲ್ಲ ಕೈಂಕರ್ಯಗಳು ಮುಗಿದ ಮೇಲೆ ಸಂಜೆ ಏಳು ಗಂಟೆಗೆ ಐರೋಪ್ಯ ದರ್ಬಾರನ್ನು ಇಟ್ಕೊಳ್ತಾ ಇದ್ರು ಅದಕ್ಕೋಸ್ಕರ ನಾನು ಆಗಲೇ ಹೇಳಿದೆ ಎಲ್ಲ ಮಾಡಿಸ್ತಾ ಇದ್ರು ಮತ್ತು ಇನ್ವಿಟೇಷನ್ನಲ್ಲಿ ಅವರು ಮೊದಲೇ ಹೇಳಬೇಕಿತ್ತು ಎಷ್ಟು ಜನ ಬರ್ತಾರೆ ಮತ್ತು ಅವ್ರ ಜೊತೆಗೆ ಸಾಕು ಪ್ರಾಣಿಗಳನ್ನು ತರೋ ಹಾಗಿಲ್ಲ ಅವರು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಎಷ್ಟು ದಿನ ಇಲ್ಲಿ ಉಳಿತಾರೆ ಇದೆಲ್ಲ ಇತ್ತು ಅವಾಗಿನ್ನೂ ಡ್ರೆಸ್ ಕೋಡ್ ಇರಲಿಲ್ಲ ಐರೋಪ್ಯ ದರ್ಬಾರಿಗಳು ಯಾರ್ಯಾರು ಬರ್ತಾರೆ ದರ್ಬಾರ್ಗೆ ಅವರಿಗೆ ಆಸನದ ವ್ಯವಸ್ಥೆ ಇರ್ತಾ ಇತ್ತು ಅವರಿಗೆ ಪ್ರತ್ಯೇಕವಾದ ಡ್ರೆಸ್ ಕೋಡು ಇರಲಿಲ್ಲ ಫಸ್ಟ್ ರೆಸಿಡೆಂಟ್ ಆಗಿದ್ದವನು ಎ ಹೆಚ್ ಕೋಲ್ ಎ ಹೆಚ್ ಕೋಲನ್ನ ಆಗ ರೆಸಿಡೆಂಟ್ ಮೈಸೂರಲ್ಲೇ ರಾಜಧಾನಿ ಆಗಿದ್ದ ಮೈಸೂರಲ್ಲೇ ಇರ್ತಿದ್ದ ಸೊ ಇವರು ಕೋಚಲ್ಲಿ ಸಪ್ರೇಟ್ ಕೋಚ್ ಅಲ್ಲಿ ಕೋಚ್ ಗಾಡಿಯಲ್ಲಿ ಅರಮನೆ ಕರ್ಕೊಂಡು ಬಂದು ಅರಮನೆ ಒಳಗಡೆ ಗೌರ್ಮೆಂಟ್ ಸೆಕ್ರೆಟ್ರಿ ಅವ್ರನ್ನ ಆವರಣಕ್ಕೆ ಕರ್ಕೊಂಡ್ ಬರ್ತಿದ್ದ ಅಲ್ಲಿಂದ ಅರಮನೆ ಒಳಕ್ಕೆ ದಿವಾನರು ಕರ್ಕೊಂಡ್ ಬರ್ತಾ ಆಮೇಲೆ ಮಹಾರಾಜರ ಜೊತೆಗೆ ಅವನು ದರ್ಬಾರ್ಗೆ ಹೋಗಬೇಕು ಮತ್ತೆ ಮಹಾರಾಜರ ಬಲಭಾಗದಲ್ಲಿ ಬೆಳ್ಳಿ ಕುರ್ಚಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು ಇದು ನಡ್ಕೊಂಡು ಬರ್ತಾ ಇತ್ತು ಆದರೆ ಸಾವಿರದ ಎಂಟುನೂರ ನಲ್ವತ್ಮೂರರಲ್ಲಿ ರೆಸಿಡೆನ್ಸಿ ರದ್ದಾಗುತ್ತೆ ಅಂದರೆ ಅವಾಗ ಕಮಿಷನರ್ಸ್ ರೂಲ್ ಇತ್ತು ರೆಸಿಡೆಂಟ್ ಬೇಕಾಗಿಲ್ಲ ಅಂತ ಆ ಹುದ್ದೆಯನ್ನು ರದ್ದು ಮಾಡಿದ್ರು ಪುನಃ ರೆಸಿಡೆಂಟ್ ನೇಮಕ ಆಗೋದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅವಾಗ ಪುನಃ ಇದೆಲ್ಲ ಶುರುವಾಯಿತು ಆದರೆ ಈ ಮುಂದೆ ಬಂದಂತಹ ರೆಸಿಡೆಂಟ್ಗಳು ಸ್ವಲ್ಪ ತಗಾದೆಯನ್ನು ತೆಗಿತಾರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಆಲಿವರ್ ಸೆಂಟ್ ಜಾನ್ ಅಂತಕ್ಕಂಥವನು ರೆಸಿಡೆಂಟನಾಗಿದ್ದ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ವೇಳೆಗೆ ಬೆಂಗಳೂರಿಗೆ ರಾಜಧಾನಿ ಶಿಫ್ಟ್ ಆಗಿ ಹೋಗಿತ್ತು ಸಾವಿರದ ಎಂಟುನೂರ ಮಾರ್ಕ್ ಕಬ್ಬನ್ನನ ಕಾಲದಲ್ಲಿ ಅಲ್ಲಿಂದ ರೆಸಿಡೆಂಟ್ ಇವಾಗ ಗೌರ್ಮೆಂಟ್ ಹೌಸ್ ಅಂತ ಏನು ಕರಿತೀವಿ ಅಲ್ಲಿಗೆ ಬರ್ತಾ ಇದ್ದ ಅಲ್ಲಿಂದ ಸೆಕ್ರೆಟ್ರಿ ಅರಮನೆ ಆವರಣ ಕರ್ಕೊಂಡ್ಬರೋದು ಅರಮನೆ ಆವರಣದಿಂದ ಅರಮನೆ ಒಳಕ್ಕೆ ಮಹಾರಾಜರು ಎಲ್ಲಿ ಕೂತಿರ್ತಿದ್ರು ಅಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದಿದ್ದು ದಿವಾನ್ರು ಆಮೇಲೆ ಮಹಾರಾಜರ ಜೊತೆ ಒಂದು ದರ್ಬಾರ್ ಹಾಲ್ಗೆ ಹೋಗಬೇಕು ಆದರೆ ಈತ ಮತ್ತೆ ಹೆಚ್ ವಿ ಕಾಬ್ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ರೆಸಿಡೆಂಟ್ ಇವರಿಬ್ಬರೂ ತುಂಬ ತರಲೆ ಮಾಡ್ತಾರೆ ಈ ಐರೋಪ್ಯ ದರ್ಬಾರ್ಗೆ ಸಂಬಂಧಪಟ್ಟ ಹಾಗೆ ಏನು ಅವರಿದು ಆ್ಯಕ್ಚುಲಾಗಿ ನಮ್ಮ ಮೈಸೂರು ಒಡೆಯರಿಗೆ ಇಪ್ಪತ್ತೊಂದು ಗನ್ ಸಲ್ಯೂಟ್ ಅವಕಾಶ ಇತ್ತು ಅಂದರೆ ಬ್ರಿಟಿಷರು ಈ ದೇಶದ ನೂರ ಹದಿನೆಂಟು ಅರಸರಿಗೆ ಗನ್ ಸಲ್ಯೂಟ್ ಸ್ಟೇಟಸ್ ಅಂತ ಕೊಟ್ಟಿದ್ರು ಅದರಲ್ಲಿ ಐದೇ ಐದು ಜನ ಐದು ಜನ ಮಹಾರಾಜರಿಗೆ ಮಾತ್ರ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಒಂಬತ್ತರವರೆಗಿತ್ತು ಬೆಸ ಸಂಖ್ಯೆ ಚಕ್ರವರ್ತಿನಿಗಾದ್ರೆ ನೂರೊಂದು ವೈಸ್ರಾಯಿ ಮೂವತ್ತೊಂದು ಹೀಗಿದ್ದಿದ್ದು ನಮ್ಮ ಮಹಾರಾಜರಿಗೆ ಇಪ್ಪತ್ತೊಂದು ಅಂದರೆ ಹೈದರಾಬಾದ್ ಜಮ್ಮು ಕಾಶ್ಮೀರ ಗ್ವಾಲಿಯರ್ ಬರೋಡಾ ಮತ್ತೆ ಮೈಸೂರು ಮಹಾರಾಜರು ಈ ಐದು ಜನಕ್ಕೆ ಮಾತ್ರ ಇಪ್ಪತ್ತೊಂದು ಗನ್ ಸಲ್ಯೂಟ್ ಅದೇ ರೆಸಿಡೆಂಟನಿಗೆ ಹದಿಮೂರು ಗನ್ ಸಲ್ಯೂಟ್ ಅವನೇನ್ ಹೇಳ್ತಾನೆ ಹೆಚ್ ವಿ ಕಾಬುವೆ ಅಲ್ಲಿವರು ಹೇಳೋದು ಇದು ಒಂಥರ ಸಬಾರ್ಡಿನೇಟ್ಸ್ ಅನ್ಸುತ್ತೆ ಅವರಿಗೆ ನಮಗಿಂತ ಜಾಸ್ತಿ ಗನ್ ಸಲ್ಯೂಟ್ ಇದೆ ಅದು ಒಂದು ಬೇಸರ ಅವರಿಗೆ ಮತ್ತೆ ಇಲ್ಲಿ ಇದು ಅರಮನೆಯ ಸಾಂಪ್ರದಾಯಿಕ ಆಚರಣೆ ಸಿಂಹಾಸನ ಮೇಲೆ ಕೂತಾಗ ಮಹಾರಾಜರು ರಾಜ ಪ್ರತ್ಯಕ್ಷ ದೇವತಾ ಅನ್ನೋದು ಅಕ್ಷರಶಃ ಹೌದು ಅವರಿಗೆ ಅಷ್ಟು ಚೆನ್ನಾಗಿ ಇಡೀ ದರ್ಬಾರದಲ್ಲಿ ಇರ್ತಕ್ಕಂಥ ಅವರೆಲ್ಲ ಆ ಹಾಲಲ್ಲಿ ಅಷ್ಟು ಗೌರವವಾಗಿ ನಡ್ಕೋತಾ ಇರ್ತಾರೆ ಮುಜುರೆ ಕೊಡುವಾಗ ಅಂದ್ರೆ ಕಾಣಿಕೆಯನ್ನು ಒಪ್ಪಿಸುವಾಗ ರಾಜ ಒಬ್ಬರು ಕೂತಿರ್ತಿದ್ರು ಎಲ್ಲರೂ ಅವ್ರು ಕೂತ್ಕೊಳ್ಳಿನವರೆಗೂ ನಿಂತ್ಕೋಬೇಕು ಇದೆಲ್ಲವನ್ನ ರೆಸಿಡೆಂಟು ನಿಂತ್ಕೋಬೇಕಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ನಾಲ್ವಡಿಯವರ ಕಾಲದಲ್ಲಂತೂ ಅವರು ಯುವರಾಜರನ್ನು ಕಂಠೀರವ ನರಸಿಂಹರಾಜ ಏನಿದ್ರು ಅವರನ್ನು ಇದ್ರು ಬಲಭಾಗದಲ್ಲಿ ಕೂರಿಸ್ತಿದ್ರು ಇವನು ಅಬ್ಜೆಕ್ಷನ್ ಮಾಡ್ತಾನೆ ಯಾಕೆಂದ್ರೆ ಆ ವೇಳೆಗೆ ಆಂಗ್ಲೋ ಇಂಡಿಯನ್ ಪಬ್ಲಿಕ್ ರಿಚುಯಲ್ ಕೋಡ್ ಅಂತ ಬಂದಿರುತ್ತೆ ಅದರಲ್ಲಿ ಮಹಾರಾಜರ ಬಲಗಡೆ ಕೂತ್ಕೊಳ್ಳೋದಕ್ಕೆ ಮಹಾರಾಜರ ಬಲಪಕ್ಕದಲ್ಲಿ ಹೋಗೋದಕ್ಕೆ ಹೀಗೆಲ್ಲ ಅವ್ರಿಗೆ ಅವಕಾಶ ಇತ್ತು ಇದನ್ನೆಲ್ಲ ಹೆಚ್ ವಿ ಕಾಬ್ ಪ್ರಶ್ನೆ ಮಾಡ್ತಾನೆ ಆದ್ರೆ ಅವಾಗ ಮಹಾರಾಜರು ತಮ್ಮ ಬಲಭಾಗದಲ್ಲಿ ಕೂರಿಸ್ಕೋತಾ ಇದ್ದಂತಹ ಯುವರಾಜರನ್ನ ಪಕ್ಕದಲ್ಲಿ ಎಡಭಾಗ ಕೂರಿಸ್ಕೊಂಡು ಇವನಿಗೆನೆ ಕಾಬುಗೆನೆ ಬಲಭಾಗದಲ್ಲಿ ಸಿಂಹಾಸನವನ್ನ ಅಂದ್ರೆ ಬೆಳ್ಳಿ ಛೇರನ್ನ ಹಾಕಿಸ್ತಾರೆ ಆಮೇಲಿಂದ ಅದೇ ರೀತಿ ಅವರು ಎದ್ದು ನಿಂತು ಕೊಡಬೇಕು ಅಂದಾಗ ಯುವರಾಜರು ಕೂತ್ಕೋತಾ ಇದ್ರು ಮುಂಚೆ ಈಗ ಯುವರಾಜರು ಕೂರಕ್ಕೆ ಬಿಡೋದಿಲ್ಲ ಆ ರಿಚುವಲ್ ಕೋಡ್ ಪ್ರಕಾರ ಯುವರಾಜರು ನಿಂತ್ಕೋತಾರೆ ಮಹಾರಾಜರು ಮಾತ್ರ ಕೂತ್ಕೋತಾ ಇರ್ತಾರೆ ಇದನ್ನೆಲ್ಲ ಕ್ವಶ್ಚನ್ ಮಾಡಿ ವೈಸ್ರಾಯಿಗೆ ಬರೀತಾನೆ ಇದಕ್ಕೆ ತಾನು ರಿಜೆಕ್ಟ್ ಮಾಡ್ತಾರೆ ನಾವು ಬರಲ್ಲ ಇದಕ್ಕೆ ಅಂತ ವಿಶೇಷ ದರ್ಬಾರ್ಗೆ ಅಂತ ಆವಾಗ ವೈಸ್ರಾಯ್ ಹೇಳ್ತಾನೆ ಅದೆಲ್ಲ ಅವರ ಸಂಪ್ರದಾಯ ರಿಚುವಲ್ ಕೋಡಲ್ಲಿ ಇರ್ಬೋದು ಆ ಸಂಪ್ರದಾಯದಲ್ಲಿ ತಲೆ ಹಾಕೋದು ಬೇಡ ಅಂತಾನೆ ಅಂದರೆ ನಾನಿಲ್ಲಿ ಗಮನಿಸಿರೋದು ಮಹಾರಾಜರ ವ್ಯಕ್ತಿತ್ವ ಅದು ಅವ್ರು ಗಳಿಸ್ಕೊಂಡಂತಹ ವ್ಯಕ್ತಿತ್ವ ಯಾಕೆಂದರೆ ಪರೋಕ್ಷ ಆಳ್ವಿಕೆ ಇತ್ತು ಅವರ ವ್ಯಕ್ತಿತ್ವದಿಂದಾಗಿ ವೈಸ್ರಾಯ್ ತಮ್ಮದೇ ಅಧಿಕಾರಿಗೆ ನೀನಲ್ಲಿ ತಲೆ ಹಾಕಬೇಡ ಅಂತ ಹೇಳ್ತಾನೆ ಅವ್ನು ಎಷ್ಟು ಮಟ್ಟಿಗೆ ವೈಸ್ರಾಯಿ ಹಿಂಸೆ ಆಗುತ್ತೆ ಅಂದರೆ ಏನೂ ಹೇಳೋಕ್ಕಾಗಲ್ಲ ಅವನು ಹೇಳ್ತಾನೆ ನಾನು ಕೂತ್ಕೊಂಡು ಆ ಛೇರಲ್ಲಿ ಬೆಳ್ಳಿ ಚೇರೇನೆ ಹಿಂದಕ್ಕೆ ಹೊರಕೊಂಡ್ರೆ ಕಾಲು ನೆಲಕ್ಕೆ ತಾಕಲ್ಲ ನಂಗೆ ತುಂಬ ಅನ್ಕಂಫರ್ಟಬಲ್ ಅನಿಸುತ್ತದು ಅಂತಾನೆ ಅಂದರೆ ಅಷ್ಟರ ಮಟ್ಟಿಗೆ ಆದರೆ ಈ ಯಾವ ಸಂಪ್ರದಾಯಗಳನ್ನು ಕೆಲವು ಕಡೆ ಕೆಲವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇವರು ಆದರೆ ಅಂದರೆ ಬಲಭಾಗದಲ್ಲಿ ಯುವರಾಜರನ್ನು ಕೂರಿಸ್ಕೊಳ್ತಾ ಇದ್ದು ಇದನ್ನು ಕೂರಿಸ್ತಾರೆ ಇಂಥ ಅಡ್ಜಸ್ಟ್ಮೆಂಟ್ ಇವರು ಮಾಡ್ಕೊಳ್ತಾರೆ ಆದರೆ ನಾಲ್ವಡಿಯವರ ಬಗ್ಗೆ ಖಂಡಿತವಾಗ್ಲೂ ಮತ್ತೆ ಮುಂದಿನ ಮಹಾರಾಜರು ನಾಲ್ವಡೆಯವರಾಗ್ಬೋದು ಜಯಚಾಮರಾಜ ಒಡೆಯರಾಗ್ಬೋದು ಇವರುಗಳು ಅವರ ಇಲ್ಲಿ ಪರೋಕ್ಷಾಳ್ವಿಕೆ ಇರೋವರೆಗೂ ಕೂಡ ನಮ್ಮ ಸಂಪ್ರದಾಯಗಳು ಅರಮನೆಯ ಸಂಪ್ರದಾಯಗಳಿಗೆ ತುಂಬಾ ಅಡ್ಡಿ ಆಗದೇ ಇದ್ದಾಗೆ ಅವರ ಮನಸ್ಸಿಗೆ ನೋವಾಗದೆ ಇದ್ದ ಇದ್ದಾಗೆ ನಡ್ಕೊಂಡ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ತುಂಬಾ ವಿಶೇಷವಾಗಿತ್ತು ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಮೈಸೂರನ್ನ ಒಂದು ತಿಂಗಳು ಒಂದು ಮೂರು ವಾರ ಮುಂಚೆನೆ ಬಿಡ್ತಾರೆ ಅಲ್ಲಿಂದ ಮುಂದಕ್ಕೆ ಈ ಐರೋಪ್ಯ ದರ್ಬಾರು ಎಂಡ್ ಆಗತ್ತೆ ಓಕೆ ಈ ಖಾಸಗಿ ದರ್ಬಾರ್ ವಿಚಾರವಾಗಿ ಹೇಳ್ತಾ ಇದ್ರೆ ಇಲ್ಲಿ ಪರೋಕ್ಷವಾಗಿ ಈ ಯುರೋಪಿಯನ್ನರು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಮೈಸೂರು ದಸರಾ ಅಥವಾ ಈ ಜಂಬೂ ಸವಾರಿ ವಿಚಾರದಲ್ಲಿ ಅದೇ ಬದಲಾವಣೆಗಳಾಗಿತ್ತದೇ ನಾ ಹೇಳಿದಾಗೆ ಒಳಗಡೆ ಐರೋಪ್ಯ ದರ್ಬಾರ್ ಆಗುವಾಗ ಒಂಚೂರು ಅಲ್ಲಿ ವ್ಯತ್ಯಾಸಗಳು ಮಾಡಿದ್ರು ಅವನು ಹೇಳ್ತಾನೆ ತಾನು ಮಹಾರಾಜರ ಬಲಭಾಗದಲ್ಲಿ ಬರೋದಕ್ಕೆ ರಿಚುವಲ್ ಕೋಡ್ ಹೇಳುತ್ತೆ ಆದ್ರೆ ಮೈಸೂರು ಸಂಪ್ರದಾಯದಲ್ಲಿ ಏನಿದೆ ಮಹಾರಾಜರು ಕಂಕಣ ಕಟ್ಟಿರ್ತಾರೆ ಖರ್ಚೀಫ್ ಹಿಡ್ಕೊಂಡು ಅವ್ರ ಕೈಯನ್ನು ಮುಟ್ಟಲ್ಲ ಒಬ್ಬರು ಅರಸು ಸರದಾರನೇನೆ ಅವರನ್ನ ದರ್ಬಾರ್ ಹಾಲ್ ಕರ್ಕೊಂಡು ಹೋಗ್ಬೇಕು ಅವ್ರು ಕೂತಿರೋ ಜಾಗದಿಂದ ದರ್ಬಾರ್ ಹಾಲ್ಗೆ ಈಗ ಬಲಭಾಗದಲ್ಲಿ ಬರ್ಬೇಕು ಅಂದ್ರೆ ಹೆಚ್ ವಿ ಕಾಬ್ ಆಗ್ಲಿ ಆಲಿವರ್ ಆಗ್ಲಿ ಆ ಸರ್ದಾರರ ಪಕ್ಕಕ್ಕೆ ಬರ್ಬೇಕಾಗತ್ತೆ ಅಂದ್ರೆ ಮಹಾರಾಜರ ಪಕ್ಕ ಆಗಲ್ಲ ಮಹಾರಾಜರ ಪಕ್ಕನೇ ಬರ್ಬೇಕು ಅಂದ್ರೆ ಎಡಭಾಗಕ್ ಬರಬೇಕು ಅಲ್ವಾ ಇಲ್ಲಿ ನೋಡಿ ಇವರು ಸರದಾರರು ಕರ್ಕೊಂಡು ಹೋಗೋದು ಸಂಪ್ರದಾಯ ಅದು ಅದರಿಂದ ಅದಕ್ಕೆ ಅದರಲ್ಲಿ ವ್ಯತ್ಯಾಸ ಮಾಡಲ್ಲ ಆ ರಿಚುವಲ್ ಕೋಡ್ ಇದ್ರೂ ಕೂಡ ಅವರು ಮಹಾರಾಜರ ಎಡಭಾಗಕ್ಕೆ ಬರ್ತಾರೆ ಅಂದ್ರೆ ಎಷ್ಟೊಂದನ್ನ ನಮ್ಮ ಸಂಪ್ರದಾಯಕ್ಕೆ ತುಂಬಾ ಅಡ್ಡಿ ಆಗದೇ ಇದ್ದ ನೋಡ್ಕೊಂಡಿದ್ದಾರೆ ಹಾಗೆ ಇಲ್ವಾ ಅಂದ್ರೆ ಕೆಲವು ಆಗಿರುತ್ತೆ ಆದ್ರೆ ಅಲ್ಲಿ ಅಲ್ಲಿ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದು ಯುವರಾಜರು ಕೂತ್ಕೊಂಡಿರ್ತಿದ್ರು ಮಹಾರಾಜರ ಜೊತೆಗೆ ಮುಜ್ರೆ ಒಪ್ಸುವಾಗ ಆದ್ರೆ ಇವರು ಈ ರೆಸಿಡೆಂಟ್ಸ್ ಅಬ್ಜೆಕ್ಷನ್ ಮಾಡೋರು ಅಂತ ಯುವರಾಜರನ್ನು ನಿಂತ್ಕೊಳ್ಳೋ ಹಾಗೆ ಮಾಡ್ತಾರೆ ವ್ಯತ್ಯಾಸಗಳು ಆದ್ರೆ ಜಂಬೂ ಸವಾರಿ ಅವುಗಳಲ್ಲೆಲ್ಲ ಆತರದ್ದೆಲ್ಲ ವ್ಯತ್ಯಾಸಗಳನ್ನೇನು ಮಾಡಲ್ಲ ಸಂಪ್ರದಾಯ ನಡ್ಕೊಂಡು ರೀತಿ ಆ ಕಾಲದಿಂದನೂ ಅಂದ್ರೆ ಇವರಿಬ್ರು ಬಿ ಕಾಬ್ ಮತ್ತೆ ಅಲಿವಾರ್ ಏನಿದ್ದಾರೆ ಸಂಪ್ರದಾಯ ವಿರೋಧಿಗಳಾಗಿದ್ರೆ ಉದ್ದಟ ಇಲ್ಲ ಅವ್ರಿಗೆ ನಮ್ಮ ನಾವು ಪರೋಕ್ಷ ಆಳ್ವಿಕೆ ಅವ್ರು ಸಬಾರ್ಡಿನೇಟ್ ಸನ್ಸ್ ಬಿಡುತ್ತೆ ಐರೋಪ್ಯ ಅಧಿಕಾರಿಗಳಲ್ವಾ ತಮ್ದೇ ಮೇಲಿರ್ಬೇಕು ನಾವು ಸಬಾರ್ಡಿನೇಟ್ ಅನ್ಸುತ್ತೆ ಅನ್ನೋ ಒಂದು ಒಂದು ರೀತಿಯಾದಂತಹ ದರ್ಪನೂ ಇರುತ್ತಲ್ಲಿ ಆದ್ರೆ ಈ ದರ್ಪ ಎಲ್ಲ ದೇಶದ ವ್ಯಕ್ತಿತ್ವ ಅಂದ್ರೆ ವೈಸ್ರಾಯ್ಗಳೇನಿದ್ರು ಅವರು ಮಹಾರಾಜರುಗಳ ವ್ಯಕ್ತಿತ್ವವನ್ನ ತುಂಬಾ ಪರಿಗಣಿಸಿದ್ರು ತುಂಬಾ ಒಳ್ಳೆ ಸಂಬಂಧಗಳನ್ನು ಬೆಳೆಸಿದ್ರಿ ಇವರು ನಾ ಮುಮ್ಮಡಿಯವರ ಕಾಲದಿಂದನೂ ತುಂಬಾ ಒಳ್ಳೆ ಸಂಬಂಧ ಎಷ್ಟು ನೋಡಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಇವ್ರು ಭಾಗವಹಿಸುವ ಅವಕಾಶ ಇತ್ತು ದೇಶದಲ್ಲಿ ಎಷ್ಟು ಜನ ಭಾಗವಹಿಸ್ಲಿಲ್ಲ ರಾಜರುಗಳು ತಮಗಾದ ಅನ್ಯಾಯಕ್ಕೆ ಆದ್ರೆ ಇವರು ತಮ್ಮ ಆಡಳಿತಾಧಿಕಾರಗಳನ್ನ ಕರ್ಕೊಂಡ ಕಳ್ಕೊಂಡಿದ್ರು ಮುಮ್ಮಡಿಯವರು ಅವ್ರ ವಿರುದ್ಧ ಹೋಗಲಿಲ್ಲ ಯಾಕೆಂದ್ರೆ ಇವರು ಸಮಾಧಾನವಾಗಿ ಹೋದಾಗ ರಾಜ್ಯಕ್ಕೆ ರಾಜ್ಯದ ಪ್ರಜೆಗಳು ಅವ್ರಿಗೆ ಯಾವಾಗ್ಲೂ ಮುಖ್ಯ ಆಗಿರ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಆದ್ರಿಂದ ಇವ್ರು ತುಂಬಾ ದ್ವೇಷ ಕಟ್ಕೊಂಡು ಹಾಗೆ ಎಲ್ಲೂ ಹೋಗ್ಲಿಲ್ಲ ಅದಕ್ಕೇನೆ ಅನೇಕ ದೇಶೀಯ ಸಂಸ್ಥಾನಗಳನ್ನು ನೋಡಿದಾಗ ಮೈಸೂರು ದೇಶೀಯ ಸಂಸ್ಥಾನ ಅವರ ಪರೋಕ್ಷ ಆಳ್ವಿಕೆಯಲ್ಲಿದ್ದರೂ ಕೂಡ ಅಧೀನವಾಗಿದ್ರೂ ಕೂಡ ತುಂಬಾ ಅಭಿವೃದ್ಧಿ ಹೊಂದೋದ ಕಾರಣ ಅದೇ ಇಲ್ಲಿ